ಪರಿಸ್ಥಿತಿ ಬರಕ್ ಅವಕಾಶ ಇಲ್ಲ ಅಂತ ಪರಿಸ್ಥಿತಿ ಬಂದ್ರೆ ಹೈ ಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ನಾನು ಆಕಾಂಕ್ಷಿ ಅಲ್ಲ ಹೈ ಕಮಾಂಡ್ ತೀರ್ಮಾನ ನಾನು ಆಕಾಂಕ್ಷಿ ಅಲ್ಲ ಹೈ ಕಮಾಂಡ್ ತೀರ್ಮಾನ ಮೂವತ್ತು ವರ್ಷದಿಂದ ಖರ್ಗೆ ಅವರ ಕಾಲದಿಂದ ಜಲ್ಸಿ ಎಂಬ ಬರ್ತಾನೆ ಅಂದ್ರೆ ಮಾಡಿದವರಿಲ್ಲ ಅಲ್ಲ ಖರ್ಗೆ ಅವರಿಗಿಂತ ಸೀನಿಯರ್ ಲೀಡರ್ ಇಲ್ಲಿ ಮಾಡಕ್ಕೆ ಯಾರು ಇರಲಿಲ್ಲ ಮಾಡಲಿಲ್ಲ ಖರ್ಗೆ ಬಿಟ್ಟ ಮೇಲೆ ಯಾರು ಸೀನಿಯರ್ ನೋಡ್ರಿ ಯಾರು ಸಸ್ಪೆಂಡ್ ಮಾಡಕ್ ಆಗೋದಿಲ್ಲ ಅವರೇ ಮುಂದುವರಿತಾರೆ ಆದರೆ ಇಂತಹ ಘಟನೆಗಳು ಆಗಬಾರದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡದು ಎಲ್ಲರೂ ಒಟ್ಟಿಗೆ ಹೋಗಬೇಕು ಸಮಾಧಾನ ಹೋಗಬೇಕು ಸಪ್ರತಿಷ್ಠೆಗಳು ಯಾರು ಇವರಾಗಲಿ ಅವರಾಗಲಿ ತೋರಿಸ್ಕೊಡ್ದು ಪಕ್ಷ ಕಟ್ಟಬೇಕು ನಾಳೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪರಿಷತ್ತು ಎಲೆಕ್ಷನ್ಸ್ ಬರ್ತದೆ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಈಗಾಗಲೇ ನಾನು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ನಾರಾಯಣ ಸ್ವಾಮಿಗೆ ಮತ್ತು ಈಗ ಇವರಿಗೆ ಪತ್ರ ಬರೆದಿರುವಂತ ಮಳಗುಂದ ಅವರಿಗೂ ಕೂಡ ನಾನು ಮಾತಾಡಿ ಹೇಳಿದ್ದೇನೆ ತಕ್ಷಣ ಇದನ್ನು ಕರೆಸಿ ಕುಂತು ಮಾತಾಡಿ ಬಯಗರಿಸ್ಕೊಬೇಕು ಇದು ಪಕ್ಷ ಪಕ್ಷ ಉಳಿಬೇಕು ಪಕ್ಷ ಬೆಳೆಸಬೇಕಾದಾಗ ಇಂಥ ಘಟನೆಗಳು ಆಗಬಾರ್ದು ಆದ ತಕ್ಷಣ ಕೆಪಿಸಿಸಿ ಅವರು ಇಂಟರ್ಫಿಯರ್ ಆಗಿ ತಕ್ಷಣ ಅದನ್ನು ಪರಿಹಾರ ಮಾಡಬೇಕು ಅಂತ ಸಲಹೆ ಮಾಡಿದ್ದೀನಿ ಮೋಸ್ಟ್ಲಿ ಅವರು ಒಂದು ವಾರದಲ್ಲಿ ಇವರನ್ನೆಲ್ಲ ಕರೆಸಿ ಬಗೆಹರಿಸ್ತಾರೆ ಅವ್ರು ಯಾರನ್ನ ಹೇಳ್ಕೊಳ್ಳಿ ಗುಂಪುಗಾರಿಕೆಯಿಂದ ಪಕ್ಷಕ್ಕೆ ಒಳ್ಳೇದಿಲ್ಲ ಸ್ವಪ್ರತಿಷ್ಠೆಯಿಂದನೂ ಒಳ್ಳೇದಿಲ್ಲ ಎಲ್ಲರೂ ಒಟ್ಟಿಗೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಉಳಿತದೆ ಆ ಕಡೆ ಗಮನ ಕೊಡೋಣ ನಮಸ್ಕಾರ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ಬೇಕಾಗಿದೆ ಇದರಲ್ಲಿ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯಕ್ಕೆ ಅವಕಾಶ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉದಾಹರಣೆಗೆ ನೂರಾರು ಉಪಜಾತಿಗಳಿವೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಅವರಿಗೆಲ್ಲ ನ್ಯಾಯ ಸಿಗ್ಬೇಕಾದ್ರೆ ಅಂಕಿ ಅಂಶಗಳಿದ್ರೆ ನ್ಯಾಯ ಕೊಡಕ್ಕಾಗುತ್ತೆ ಅಲ್ಲದೆ ಅಲ್ಲಿ ಕೂಡ ಯಾರೋ ಕೆಲವರು ಮಾತ್ರ ಪ್ರಯತ್ನ ಪಡ್ತಾರೆ ಎಲ್ಲರೂ ಪ್ರಯತ್ನ ಪಡೋಕ್ಕಾಗಲ್ಲ ಆದ್ದರಿಂದ ಜಾತಿ ಗಣಿತ ಎಲ್ಲ ವರ್ಗದ ಜನರಿಗೂ ಕೂಡ ಆರೋಗ್ಯಕರವಾಗಿರ್ತದೆ ಯಾರಿಗೂ ತೊಂದರೆ ಆಗೋದಿಲ್ಲ ಸಂಶಯ ಪಡೋದು ಬೇಕಾಗಿಲ್ಲ ಚರ್ಚೆ ಆದ್ಮೇಲೆ ಏನಾದರೂ ಲೋಪದೋಷಗಳಿದ್ರೆ ಕರೆಕ್ಟ್ ಮಾಡಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಅದನ್ನು ಸರಿಪಡಿಸಿ ಎಲ್ಲರ ಸಮ್ಮತಿಯನ್ನು ಪಡೆದು ಅದನ್ನು ಜಾರಿ ಮಾಡಿ ಕುಮಾರಸ್ವಾಮಿ ಅವರಿಗೆ ನಾನು ಉತ್ತರ ಕೊಡಕ್ಕೆ ಈಗ ತಯಾರಿಲ್ಲ ಯಾಕಂದ್ರೆ ನಾನಿನ್ನು ಅದನ್ನ ಕ್ಯಾಬಿನೆಟ್ಗೆ ಬರಬೇಕು ಕ್ಯಾಬಿನೆಟ್ ಅಲ್ಲಿ ವಿಚಾರ ಮಾಡಬೇಕು ಅದರ ಕಷ್ಟಕ್ಕೆಲ್ಲ ತಿಳಿದ ಮೇಲೆ ನಾನು ಉತ್ತರ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಅವರು ಈ ದೇಶಕ್ಕೆ ಕೊಟ್ಟಿರೋ ಕೊಡುಗೆ ಅಪಾರವಾಗಿದ್ದು ಕೈಗಾರಿಕೆಯಲ್ಲಿ ಭೀಷ್ಮ ಅಂತ ಹೇಳ್ಬೋದು ಅವರು ಸುಮಾರು 86 ವರ್ಷಗಳು ಸ್ವತಂತ್ರ ಭಾರತಕ್ಕೆ ಮೊದಲು ಅವರ ವಿಷನ್ ಟಾಟಾ ಇನ್ಸ್ಟಿಟ್ಯೂಟ್ ಇಂದ ಹಿಡಿದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಹಿಡಿದು ಎಲ್ಲ ಕೆಲಸಗಳು ಕೂಡ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲು ಆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಆ ಕಾಲದಿಂದ ಈ ಕಾಲದವರೆಗೂ ಅವರು ಒಂದು ಅತ್ಯಂತ ಹಿರಿಯ ಕೈಗಾರಿಕೋದ್ಯಮಿ ಕೈಗಾರಿಕೆಯ ಭೀಷ್ಮ ಅಂತ ಕರಿಬಹುದು ಅವರು ಇವತ್ತು ನಾವು ಹಗಲಿದ್ದಾರೆ ಅವರ ಆತ್ಮಕ್ಕೆ ಅವರ ಕುಟುಂಬಕ್ಕೆ ಭಗವಂತ ಒಂದು ಈ ನೋವನ್ನು ಭರಿಸುವಂತ ಶಕ್ತಿಯನ್ನು ಕೊಡಲಿ ಅವರ ಮಾರ್ಗದರ್ಶನ ಅವರ ಮಾರ್ಗ ದಾರಿದೀಪವಾಗಲಿ ಮುಂದಿನ ಕೈಗಾರಿಕೋದ್ಯಮಿಗಳಿಗೆ ಒಂದು ಮಾರ್ಗದರ್ಶನವಾಗಲಿ ಅವರು ಮಾಡಿದಂತ ಕೆಲಸ ಅಪಾರವಾದ ಕೊಡುಗೆ ಈ ದೇಶಕ್ಕೆ ಕೊಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡೋಣ ಹೈಕಮಾಂಡರ್ ಸುದ್ದಿ ಎತ್ತಬೇಡ ಅಂತ ಹೇಳಿದ್ರೆ ಐಕ್ಯತಾ ಸಮಾವೇಶವನ್ನು ಮಾಡಿದ್ರ ಮುಖಾಂತರ ಚಿತ್ರದುರ್ಗದಲ್ಲಿ ಎಸ್ಸಿ ಎಸ್ಟಿ ಜನ ಸಂಪೂರ್ಣವಾಗಿ ಕಾಂಗ್ರೆಸ್ ಜೊತೆಯಲ್ಲಿ ನಿಂತರು ಕಾರಣ ಇಷ್ಟೇ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಬಿಜೆಪಿ ಅವರು ಅದೊಂದು ಅನುಮಾನ ಇತ್ತು ಭಯ ಇತ್ತು ಅದಕ್ಕೆ ಶೋಷಿತ ವರ್ಗದ ಎಲ್ಲಾ ಜನರು ಕೇಳಿ ಒಟ್ಟಾರೆ ಈ ಸಾರಿ 136 ಸೀಟ್ ಬರಬೇಕಾದ್ರೆ ಮಹತ್ತರವಾದ ಪಾತ್ರವನ್ನ ಶೋಷಿತ ವರ್ಗಗಳು ಮತ್ತು ಐಕ್ಯತಾ ಸಮಾವೇಶ ಒಂದು ಸಂದೇಶ ಅದನ್ನ ನೀಡಿದೆ ಅದರ ಮುಖಾಂತರ ನಾವು ಸರ್ಕಾರ ಮಾಡಿದ್ದೇವೆ ದಲಿತ ಸಿಎಂ ಅನ್ನು ಮಾಡೋ ವಿಷಯನ ಹೈಕಮಾಂಡ್ ಬಿಟ್ಬಿಡೋಣ ಈಗ ನಮ್ಮ ಸಿಎಂ ಏನಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಶಾಸಕರು ಮಿನಿಸ್ಟರ್ಸ್ ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷ ಅವರ ಜೊತೆಯಲ್ಲಿ ನಿಂತು ಅವ್ರ ಕೈಯನ್ನು ಬಲಪಡಿಸೋಣ ಬಿಜೆಪಿಯವರು ಮಾಡುವಂತ ಹುನ್ನಾರಗಳಿಗೆ
ಪಾಠ ಹೇಳೋದಕ್ಕೆ ಅವರಿಗೆ ಶಕ್ತಿ ತುಂಬಾ ಇವತ್ತು ಆಕ್ಚುಲಿ ಇವತ್ತು ಭೇಟಿ ಮಾಡಬೇಕಾಗಿತ್ತು ಮತ್ತೆ ಅವರ ಗಮನಕ್ಕೆ ಎಲ್ಲಾ ವಿಚಾರಗಳು ಇದೆ ಅನ್ನ ಕಾರಣಕ್ಕೆ ನಾವು ಭೇಟಿ ತಡ ಮಾಡಿದ್ವಿ ಯಾಕಂದ್ರೆ ನಮ್ಮ ಕಾರ್ಯಾಧ್ಯಕ್ಷರು ಸ್ವಲ್ಪ ಈ ಕಾರ್ಯಕ್ರಮಗಳಲ್ಲಿ ಬಿಜಿ ಇರೋದ್ರಿಂದ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ ಮತ್ತೆ ಎಲ್ಲ ಸರಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಆಗುತ್ತೆ ಅಂತ ಭರವಸೆ ಇದೆ ಇಲ್ಲ ಅದು ಏನಾಗಿದೆ ಅಂತಂದ್ರೆ ನಾನು ವಿವರವಾಗಿ ಕೆಲ ವಿಚಾರಗಳು ಹೇಳೋ ಕಷ್ಟ ಆಗ್ತದೆ ಯಾಕಂದ್ರೆ ಪಾರ್ಟಿ ಚೌಕಟ್ಟಲ್ಲಿ ನಾವು ನಮ್ಮನ್ನೇ ನಾವು ನಿಯಂತ್ರಣ ಮಾಡ್ಕೋಬೇಕಾಗ್ತದೆ ಮಾತಾಡುವಾಗ ಅನ್ನ ಕಾರಣಕ್ಕೆ ನಾನು ಹೇಳೋದಿಲ್ಲ ಅದು 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 ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ಕೆಲ ವಿಚಾರಗಳು ಯಾಕಂದ್ರೆ ಪಕ್ಷದ ಆಂತರಿಕ ವಿಚಾರಗಳು ಇರೋ ಕಾರಣಕ್ಕೆ ಪಕ್ಷಕ್ಕೆ ತೊಂದರೆ ಆಗ್ತದೆ ಮತ್ತೆ ಪಕ್ಷಕ್ಕೆ ಪೆಟ್ಟು ಬೀಳ್ತದೆ ಅನ್ನೋ ಕಾರಣಕ್ಕೆ ನಾನು ಕೆಲ ವಿಚಾರಗಳು ಹೇಳಕ್ ಇಷ್ಟಪಡೋದಿಲ್ಲ ಯಾವುದು ಇಲ್ಲ ಅದೆಲ್ಲ ಸರೋಗ್ತದೆ ಆ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಇದನ್ನ ಇಲ್ಲಿಂದ ಆಚೆ ನಾವು ಕದನ ವಿರಾಮನ ಘೋಷಣೆ ಮಾಡ್ತೇವೆ ವಿರಾಮ ಇದು ಅದ ಕದನ ಅಂತಂದ್ರೆ ಗುಂಪುಗಾರಿಕೆಯಲ್ಲಿ ನಡೆಯುವಂತ ಸಣ್ಣ ಪುಟ್ಟ ಕದನಗಳನ್ನ ನಾನು ಆದ್ಯತೆ ಹೇಳ್ತಾ ಇದ್ದೀನಿ ಅಷ್ಟೇನೆ ಬಟ್ ಇದೆಲ್ಲ ನಾನು ಇದನ್ನ ಇಷ್ಟಕ್ಕೆ ಸಾಕು ಅಂತ ನಾನು ಅನ್ಕೊಳ್ತೀನಿ ಬಟ್ ಅವರು ಅಷ್ಟೇನೆ ಎಲ್ಲ ಪರಸ್ಪರ ಅಲ್ಲ ಹೊಂದಾಣಿಕೆಯಿಂದ ಹೋದ್ರೆ ಪಕ್ಷ ನಾವು ಒಳ್ಳೆ ರೀತಿಯಲ್ಲಿ ಕಟ್ಟಕ್ ಸಾಧ್ಯ ನೆಕ್ಸ್ಟ್ ಸಭೆ ನೋಡೋಣ ನಮ್ಗೆ ಏನ್ ಆದೇಶ ಬರ್ತದೋ ಕೆಪಿಸಿಸಿಯಿಂದ ಎಸಿಸಿಯಿಂದ ಮತ್ತೆ ಏನಾದ್ರು ಹೋರಾಟಗಳಿಗೆ ಅದಕ್ಕೆ ಆದೇಶ ಬಂದಾಗ ನೆಕ್ಸ್ಟ್ ನಾವೆಲ್ಲ ಸಭೆ ಸೇರ್ಬೇಕಾಗ್ತದೆ ಈಗ ಮಾತಾಡಿದ್ದಾರೆ ಇಲ್ಲ ಇದೆಲ್ಲಾನು ಒಂದು ಶಾಂತ ರೀತಿಯಲ್ಲಿ ನಾವು ಪಕ್ಷ ಕಟ್ಕೊಂಡು ಹೋಗ್ಬೇಕಾಗ್ತದೆ ನೀವು ಬನ್ನಿ ಮಾತಾಡೋಣ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದ್ದಾರೆ ಸೋಮವಾರ ನಾವು ಕೆಪಿಸಿಸಿ ಕಚೇರಿಯಲ್ಲಿ ಎಲ್ಲರೂ ಸೇರ್ತಾ ಇದ್ವಿ ನನಗೆ ಆಹ್ವಾನ ಇದೆ ಮತ್ತು ನಮ್ಮೆಲ್ಲರಿಗೂ ಆಹ್ವಾನ ಇದೆ ಹಾಗೇನೇ ಇಲ್ಲಿ ನಮ್ಮ ಬೇರೆ ಬೇರೆ ಶಾಸಕರಿಗೂ ಸಹ ಇಲ್ಲಿ ಆಹ್ವಾನ ಇದೆ ಅನ್ಕೊಳ್ತೀನಿ ಇದು ಒಂದು ಸರಿಯಾದ ರೀತಿಯಲ್ಲಿ ಎಲ್ಲ ಸರೋಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಾನು ಯಾವ ತರ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ತಿಳ್ಕೊಂಡಿಲ್ಲ ಅಷ್ಟೇ ನಮ್ ಜೊತೆ ಇದ್ದಿದ್ರೆ ಅವ್ರಿಗೆ ಅರ್ಥ ಇರೋದು ನಿಮ್ಗೆ ಗೊತ್ತಲ್ಲ ನೀವೆಲ್ಲ ಸದಾ ಪತ್ರಕರ್ತರು ಇತ್ತು ಇದನ್ನ ಅವರೇ ತೆರವುಗೊಳಿಸ್ ನಾನು ಇವತ್ತು ನೋಡಿ ಇವತ್ತು ನಾನು ಮೀಡಿಯಾಸ್ ಹೇಳಿದ್ದೀನಿ ಪೇಪರ್ ಅಲ್ಲಿ ಬಂದಿದ್ದೆ ನೋಡಿ ನಾನು ಅದ್ ನೋಡಿ ಇರಲಿ ಸಂಯುಕ್ತ ಕರ್ನಾಟಕದಲ್ಲಿ ಫೋಟೋ ಸಹ ಇದೆ ಅದು ಅಲ್ವಾ ಆಮೇಲೆ ಬ್ಯಾನರ್ಸ್ ಸಹ ಯಾರು ಕಟ್ತಾರು ಸಹ ಫೋಟೋಸ್ ಕಳ್ಸ್ಬಿಟ್ಟಿದ್ದೀನಿ ನಾನು ಯಾಕಂತಂದ್ರೆ ಇದು ಅವ್ರಿಗೆ ಅವ್ರ ಗಮನಕ್ಕಿಲ್ಲ ಅಂತ ಕಾಣ್ತಿದ್ದಾರೆ ಕಾಣ್ತದೆ ಅವ್ರಿಗೆ ಶಾಸಕರ ಗಮನಕ್ಕೆ ಇಲ್ಲ ಅಂತಂದ್ರೆ ಶಾಸಕರ ಗಮನ ತಂದಿಲ್ಲ ಅಷ್ಟೇ ಇವರ್ಯಾರು ಅನ್ನೋ ಕಾರಣಕ್ಕೆ ಅವರು ಆಪದ ಉಪಯೋಗಿಸ್ಬಾರ್ದು ಯಾಕಂತಂದ್ರೆ ಅವರು ತುಂಬಾ ಸಮಯಗಳಲ್ಲಿ ಸಂಭಾವಿತರಾಗಿ ಮಾತಾಡ್ತಾರೆ ಅದ್ಯಾಕೋ ಈ ತರ ಮಾತಾಡ್ತಾರಲ್ಲ ಅವ್ರ ಶ್ರೇಯಸ್ಸಲ್ಲ ಒಬ್ಬ ಶಾಸಕರು ಆ ರೀತಿ ಮಾತಾಡೋದು ಸರಿಯಲ್ಲ ಏ ಗುಂಪುಗಾರ ನಿಂತೋಗ್ತದೆ ಯಾರೋ ನಾವಂತೂ ಇಲ್ಲಪ್ಪ ನಾವು ಗುಂಪುಗಾರಿಕೆ ಮಾಡಕ್ ನಾವು ರೆಡಿ ಇಲ್ಲ ನಾವು ಕಾಂಗ್ರೆಸ್ ಪಕ್ಷ ಕಟ್ಟೋದು ಮಾತ್ರ ರೆಡಿ ಇರುವಂತದ್ದು ಬೇರೆಯವ್ರು ಮಾಡ್ತಾರ ಅಂತಂದ್ರೆ ಅವ್ರ ಹಣ ಬರಗಳಷ್ಟೇ ನಾವು